ಆಕ್ರೋಶ ಕಟ್ಟೆ ಹೊಡೆದಿದೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ ಅಂತ ಹೇಳಿ ವಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ ಪ್ರತಿಯೊಂದು ತರಗತಿಗಳನ್ನು ಬಹಿಷ್ಕರಿಸಿ ಇವತ್ತು ವಿಸಿ ಕಚೇರಿ ವೈಸ್ ಚಾನ್ಸಲರ್ ಆಗಿರುವಂತ ಲಿಂಗರಾಜ ಗಾಂಧಿ ಅವರ ಕಚೇರಿಯನ್ನ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳ ಬೇಡಿಕೆಗಳೇನು ಅವರು ತಮ್ಮ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದೇನು ಅವರನ್ನೇ ಮಾತನಾಡಿಸೋಣ ಮೇಡಂ ಇವತ್ತು ವಿಸಿ ಕಚೇರಿ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಬಹಳಷ್ಟು ಬಾರಿ ನೀವು ಮನವಿ ಮಾಡಿದ್ರಿ ಅಂತ ಕೂಡ ಹೇಳಿದ್ರಿ ಏನು ಸಮಸ್ಯೆಗಳಿದೆ ಇಲ್ಲಿ ಸರ್ ಇಲ್ಲಿ ಎಲ್ಲ ಸಮಸ್ಯೆ ಒಂದು ಅಂತ ಹೇಳಕಾಗಲ್ಲ ಎಲ್ಲ ಸಮಸ್ಯೆ ಪಿಜಿ ಸ್ಟೂಡೆಂಟ್ಸ್ ಗೆ ಅದೇ ಸಮಸ್ಯೆ ಯುಜಿ ಸ್ಟೂಡೆಂಟ್ಸ್ ಗೆ ಅದೇ ಸಮಸ್ಯೆ ಎವ್ರಿ ಡೇ ಒಬ್ರಲ್ಲ ಒಬ್ರು ಆ ಸಮಸ್ಯೆಗಳನ್ನ ಫೇಸ್ ಮಾಡ್ಕೊಂಡೇ ಬಂದಿದೀವಿ ಇಲ್ಲಿವರೆಗೂ ಯಾವುದೇ ಕಲ್ಚರಲ್ಸ್ ಆಗಲಿ ನಡೆದಿಲ್ಲ ಸ್ಪೋರ್ಟ್ಸ್ ಡೇ ನಡೆದಿಲ್ಲ ಫ್ರೆಶರ್ಸ್ ಡೇ ನಡೆದಿಲ್ಲ ಗ್ರಾಜುಯೇಷನ್ ಡೇ ನಡೆದಿಲ್ಲ ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ ಆಮೇಲೆ ಕುಡಿಯೋಕೆ ನೀರಿಲ್ಲ ಹುಡುಗಿರಿಗೆ ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲ ಹುಡುಗಿರಿಗೆ ವಿಶ್ರಾಂತಿ ತಗೊಳ್ಳೋಕೆ ವಿಶ್ರಾಂತಿ ಗೃಹ ಇಲ್ಲ ಇಲ್ಲಿಂದ ನಾವು ಏನು ಮಾಡಬೇಕಂದ್ರೆ ನೀರು ಕುಡಿಯಕ್ಕೂ ಕೂಡ ಕಷ್ಟ ಬಂದ್ಬಿಟ್ಟಿದೆ ಇಲ್ಲಿಂದ ಸ್ಟೋನ್ ಬಿಲ್ಡಿಂಗ್ ವರೆಗೂ ಹೋಗಬೇಕು ವಾಶ್ರೂಮ್ ಹೋಗಬೇಕಂದ್ರೆ ಇಲ್ಲಿಂದ ಸ್ಟೋನ್ ಬಿಲ್ಡಿಂಗ್ ವರೆಗೂ ಹೋಗಬೇಕು ಅಲ್ಲೋದ್ರೂ ಟ್ಯಾಪ್ ಸರಿ ಇಲ್ಲ ನೀರು ಬರ್ತಿಲ್ಲ ಏನು ಮಾಡಬೇಕು ನಾವು ಬರೀ ಯು ಪಿ ಜಿ ಇದೆ ಆದರೆ ಯು ಜಿ ಅವ್ರು ಏನು ಮಾಡ್ತಾರೆ ಯು ಜಿ ಅವ್ರು ಬಂದಿದ್ದೀವಿ ಕೇಳಿದ್ರೆ ಕಲ್ಚರಲ್ಸ್ ಮಾಡಿ ಅಂದರೆ ನಿಮಗೆ ಸೀನಿಯರ್ಸ್ ಇಲ್ಲ ಸೊ ನಮಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ ಯಾಕೆ ಇವರೆಲ್ಲ ಓದೇ ಇಲ್ವಾ ಹೆಂಗೆ ಯೂನಿವರ್ಸಿಟಿ ಬರುತ್ತೆ ಅಂತ ಇವ್ರಿಗೆ ಗೊತ್ತೇ ಇಲ್ವಾ ಕಲ್ಚರಲ್ಸ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ವಾ ಒಂದೊಂದನ್ನು ಇವ್ರಿಗೆ ಲೆಟರ್ ಬರಿಬೇಕು ಒಂದೊಂದನ್ನು ಇವ್ರಿಗೆ ಲೆಟರ್ ಬರಿಬೇಕು ಯಾಕೆ ಬರಿಬೇಕು ಇವರೇ ತಾನೇ ವಿ ಸಿ ಇವರೇ ತಾನೇ ಡೀನ್ಗಳು ಬಂದು ಮಾತಾಡಿ ಈ ಥರ ನಿಮಗೆ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅಂತ ಕೇಳಬೇಕು ನಮ್ಮ ಹತ್ರ ಕೇಳಿ ಆರಾಮಾಗಿ ಅವ್ರ ಪಾಡಿಗೆ ಅವರಿದ್ದಾರೆ ಅವ್ರ ಪಾಡಿಗೆ ಕಾರಲ್ಲಿ ಬರ್ತಾರೆ ಕಾರಲ್ಲಿ ಹೋಗ್ತಾರೆ ಈಗ ನಾವು ಯೂಜ್ ಆ್ಯಸ್ ಅ ಯು ಜಿ ಸ್ಟೂಡೆಂಟ್ ನಾನು ಅನುಭವಿಸಿರೋ ತೊಂದರೆಗಳೇನಂದರೆ ಇವಾಗ ಡಿಜಿಟಲ್ ಇಂಡಿಯಾ ಟೆಕ್ನಾಲಜಿ ಬೇಕು ಟೆಕ್ನಾಲಜಿ ಏನಕ್ಕೆ ಬೇಕು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಬೇಕು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನಮಗೆ ಟೈಮ್ ಟೇಬಲ್ ಫ್ರೇಮ್ ಮಾಡಿದ್ದಾರೆ ಸರ್ 10 ಗಂಟೆಯಿಂದ 4 ಗಂಟೆವರೆಗೂ ಅಂತ ಟೈಮ್ ಟೇಬಲ್ ಇರೋದು ಇವ್ರು ಬರೋದು ಎಷ್ಟೊತ್ತಿಗೆ ಟೈಮ್ ಟೇಬಲ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಏನಂತ 11 o'clock ಬನ್ನಿ 11 o'clock ಬಂದರೆ ಒಬ್ಬ ಸ್ಟೂಡೆಂಟು 1 hour ಪಾಠ ಕೇಳ್ಬೋದು ಅದೇ ಸಬ್ಜೆಕ್ಟ್ನ ನೀನು 3 hour ತೊಗೊಂಡು ಪಾಠ ಮಾಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ ತಲೆಯಲ್ಲಿ ಏನು ತಲೆಯಲ್ಲಿ ಉಳಿಯಲ್ಲ ಇವಾಗ ನಾವು ನಮ್ಮ ಬಿ ಕಾಮ್ ಕ್ಲಾಸಿಗೆ ಬಂದರೆ ನಾನು ಅಲ್ಲಿಗೆ ಬರೋಕ್ಕೆ ಫ್ರೀ ಇಲ್ಲ ಪಿ ಕೆ ಬ್ಲಾಕಿಗೆ ಬನ್ನಿ ಅಂತಾರೆ ಪಿ ಕೆ ಬ್ಲಾಕಿಗೆ ಹೋದರೆ ಅಲ್ಲಿ ಕುತ್ಕೊಳ್ಳೋಕೆ ಕರೆಕ್ಟಾಗಿ ಡೆಸ್ಕ್ ಇಲ್ಲ ಸ್ವಲ್ಪನೂ ಗುಡ್ಸಿರಲ್ಲ ಫುಲ್ಲು ಡಸ್ಟು ಇವಾಗ ಬೇರೆಯವ್ರಿಗೆ ನಾವು ವರ್ಕರ್ಸ್ಗೆ ಹೇಳಿದರೆ ಅವ್ರು ನಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ನಾವು ಗುಡಿಸ್ಬೇಕು ಅಂದರೆ ನೀವು ನಮ್ಮ ಹತ್ರ ಅಮೌಂಟ್ ಕೊಡಿ ಅಂತಾರೆ ಕ್ಯಾಂಟೀನ್ ಫೆಸಿಲಿಟಿ ಇಲ್ಲ ಕ್ಯಾಂಟೀನಲ್ಲಿ ದೂರ ದೂರದಿಂದ ಬಂದಿರೋರು ಊಟ ಮಾಡೋಕ್ಕೆ ಏನು ಮಾಡ್ತಾರೆ ಇನ್ನು ವಾಶ್ರೂಮ್ಗೆ ಹೋಗ್ಬೇಕು ಅಂದರೆ ಮೆಟ್ರೋಗೆ ಹೋಗ್ಬೇಕು ವಾಶ್ರೂಮ್ಗೆ ಏನಕ್ಕೆ ಹೋಗ್ಬೇಕು ನಮ್ಮದೇ ತಾನೇ ಯೂನಿವರ್ಸಿಟಿ ನಾವು ಬೇರೆ ಏನೂ ಕೇಳ್ತಿಲ್ಲ ನಮಗೆ ಬಂದಿರೋ ಫೆಸಿಲಿಟೀಸ್ನ ನೀವು ಉಪಯೋಗಿಸ್ಕೋಬೇಡಿ ನಮಗೆ ಕೊಡಿ ಫೆಸಿಲಿಟೀಸ್ ಏನೇನಿದೆ ನಾವು ನೆಕ್ಸ್ಟ್ ಸತ್ಪ್ರಜೆಗಳಾಗಬೇಕು ಅಂದರೆ ಎಲ್ಲಿಂದ ಸತ್ಪ್ರಜೆಗಳು ಉಟ್ಕೋತಾರೆ ನಾವೇ ತಾನೇ ಸತ್ಪ್ರಜೆಗಳು ಮುಂದೆ ನಾವೇ ಬೆಳೆಸ್ಬೇಕು ಈ ದೇಶನ ಅವ್ರ ಪಾಡಿಗೆ ಅವರಿದ್ರೆ ನಮಗೂ ಅವ್ರಿಗೂ ಅವ್ರಿಗೆ ಏನು ಮಾಡ್ತೀರಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಸಮಸ್ಯೆಗಳ ಬಗ್ಗೆ ಯಾರ್ಯಾರು ಗಮನಕ್ಕೆ ತಗೊಂಬಂದಿದ್ದೀರಾ ವಿದ್ಯಾರ್ಥಿಗಳು ವಿ ಸಿಗೆ ಡೀನ್ಗೆ ನೆಕ್ಸ್ಟ್ ಪಿ ಜಿ ಸ್ಟೂಡೆಂಟ್ಸ್ ಇನ್ನ ಹೇಳ್ತಾನೆ ಇದ್ದಾರೆ ಎವ್ರಿ ಮಂತ್ ನಡೆಯುತ್ತೆ ಎವ್ರಿ ವೀಕ್ ನಡೆಯುತ್ತೆ ಅವ್ರ ತಲೆನೇ ಹಾಕೋದಿಲ್ಲ ಸರ್ ಇವಾಗ ಬಂದರು ವಿ ಸಿ ಅವ್ರ ಪಾಡಿಗೆ ಅವ್ರು ಹೋದರು ಫ್ರೆಶರ್ಸ್ ಡೇಗೆ ಅಟೆಂಡ್ ಆಗೋಕ್ಕೆ ಅವ್ರಿಗೆ ಟೈಮ್ ಇರುತ್ತೆ ಫ್ರೆಶರ್ಸ್ ಡೇ ಅಟೆಂಡ್ ಆಗಿ ಅವ್ರಿಗೆ ಕೊಡ್ತಿರೋ ಬಹುಮಾನ ಏನು ಗೊತ್ತಾ ಆಫ್ಟ್ರಾಲ್ ಪ್ಲಾಸ್ಟಿಕ್ ಬಾಟಲ್ ಕೊಡ್ತಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ ಇಟ್ಕೊಂಡು ಏನು ಮಾಡ್ತಾರೆ ಅದೇ ಪ್ಲಾಸ್ಟಿಕ್ ಬಾಟಲಿಗೆ ನೀರು ಬೇಕು ನೀರೇ ಇಲ್ಲ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಇಟ್ಕೊಂಡು ಏನು ಮಾಡ್ತಾರೆ ಸರ್ ಅವರು ಇವತ್ತು ವಿದ್ಯಾರ್ಥಿಗಳಿಗೆ ಸಿಗಲೇಬೇಕಾಗಿರುವಂಥ ಹಕ್ಕುಗಳಿದು ಆದರೆ ಇವತ್ತು ಯೂನಿವರ್ಸಿಟಿ ನಿಮಗೆ ಕೊಡ್ತಾ ಇಲ್ಲ ಇವತ್ತು ತರಗತಿಗಳನ್ನು ಬಹಿಷ್ಕಾರ ಮಾಡಿದ್ದೀರಿ ಯಾರ ವಿರುದ್ಧ ಪ್ರತಿಭಟನೆ ನಿಮ್ಮದು ಈಗ ಸರ್ ಮೊದಲನೇದಾಗಿ ವಿ ಸಿ ವಿರುದ್ಧ ಸರ್ ಸರ್ ಇದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು ಸರ್ ಒಂದು ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ಅದಾದಮೇಲೆ ಇಲ್ಲಿಂದ ಯಾರಾದರೂ ಬರಬೇಕಾದ್ರೆ ದೂರ ದೂರದಿಂದ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬರಬೇಕಾದ್ರೆ ಮಿನಿಮಮ್ ಅಂದರೆ 3 hours ಬೇಕು ಸರ್ ಹೋಗೋಕೆ 3 hoursು ಬರೋಕ್ಕೆ 3 hoursು ಇವಾಗ ನಾನು ಎಮ್ ಎ ಸ್ಟೂಡೆಂಟ್ ಸರ್ ಇವಾಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಲೇಬೇಕು ಇವ್ರು ಹೇಳೋದೊಂದು ಮಾಡೋದೊಂದು ಆಮೇಲೆ ಬೇಸಿಕ್ ಫೆಸಿಲಿಟೀಸ್ ಅಂದರೆ ಒಂದೇ ಹಾಸ್ಟೆಲ್ ಇಲ್ಲ ಟಾಯ್ಲೆಟ್ಸ್ ಇಲ್ಲ ಇಲ್ಲಿ ತಿರ್ಗಾಡಕ್ಕೆ ಸರ್ ಕ್ಯಾಂಪಸಲ್ಲಿ ತಿರ್ಗಾಡಕ್ಕೂ ಬಿಡೋಲ್ಲ ಸರ್ ಯಾರನ್ನ ಅದಾಗ ಈ ಎದುರುಗಡೆ ಕಾಣ್ತಿರೋ ಗಾರ್ಡನ್ ಇದೆಯಲ್ಲ ಸರ್ ಇದನ್ನು 5-6 ಸರಿ 4 ತಿಂಗಳಲ್ಲಿ 5-6 ಸರಿ ಎತ್ತೋದು ಹಾಕೋದು ಮಾಡಿದ್ರು ಸರ್ ಹುಡುಗರಿಗೆ ಒಂದು ಟಾಯ್ಲೆಟ್ ಮಾಡೋಕ್ಕಾಗ್ತಿಲ್ಲ ಸರ್ ಇವ್ರ ಕೈಯಲ್ಲಿ ಸರಿ ಇದಷ್ಟೇ ಅಲ್ಲ ಸರ್ ಪ್ರತಿಯೊಂದರಲ್ಲೂ ಚಿಕ್ಕ ಇವಾಗ 4 ತಿಂಗಳಿಂದನೇ ಎಲ್ರಿಗೂ ಮನವಿ ಮಾಡಿದ್ದೀವಿ ಸರ್ ಇದೇ ಥರ ಮಾಡಿದ್ದೀವಿ ಓಕೆ 2 ತಿಂಗಳಲ್ಲಿ ಮಾಡ್ತೀವಿ ಈ ಥರ ಆಗಿ ಮತ್ತೆ 1 ವರ್ಷ ಹಾಕಿದ್ದಾರೆ ಸರ್ ಈಗ ಮತ್ತೆ ಮನವಿ ಮಾಡ್ತೀವಿ ಮತ್ತೆ ಲೆಟ್ರ್ ಕೊಡ್ತೀವಿ ಮತ್ತೆ ಇನ್ನೂ 2 ವರ್ಷ ಆಗ್ತಾರೆ ಸರ್ ಇದು ಇವ್ರು ಮಾಡಲ್ಲ ಸರ್ ಇದು ಇವತ್ತು ಆಗಬೇಕು ಸರ್ ಇವತ್ತಾಗಬೇಕು ಸರ್ ಆಮೇಲೆ ಇನ್ನೊಂದು ಇಲ್ಲಿ ನೀವೇ ನೋಡಿ ಇದು ಫೀ ರೆಸಿಪ್ಟ್ ನಾವು ಪೇ ಮಾಡಿರೋದು ನನಗೆ ಫಸ್ಟ್ ಇಯರ್ ಬಂದಾಗೆ ನನಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಓನ್ಲಿ ಸೆಕೆಂಡ್ ಇಯರ್ ಬಂದಿದ್ದು ಇಲ್ಲೇ ನೀವು ನೋಡ್ತಾ ಇದ್ರೆ 121 ರುಪೀಸ್ ಐ ಡಿ ಕಾರ್ಡ್ ಚಾರ್ಜ್ ಮಾಡ್ತಿದ್ದಾರೆ ಆಮೇಲೆ ಸ್ಪೋರ್ಟ್ಸ್ ಫೀಸ್ ಅಂತ
1210 ರೂಪೀಸ್ ತಗೋತಿದ್ದಾರೆ. ಏನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ ಕಲ್ಚರ್ ಆಕ್ಟಿವಿಟೀಸ್ ಇಲ್ಲ. ಆಮೇಲೆ ಯೂನಿವರ್ಸಿಟಿ ಅವ್ರದ್ದು ಏನು ಫೀ ನೋಟಿಫಿಕೇಶನ್ ಬಿಡ್ತಾರೆ ಎಕ್ಸಾಮಲ್ಲಿ ಅದರಲ್ಲಿ 1560 ಇತ್ತಂದರೆ ನಾವು ಯು ಎಮ್ ಎಸ್ ವೆಬ್ಸೈಟಿಗೆ ಹೋಗಿ ಫೀಸ್ ಪೇ ಮಾಡಬೇಕಾದ್ರೆ ಅಲ್ಲಿ 1660 ಆಗುತ್ತೆ. 100 ರೂಪೀಸ್ ಎಲ್ಲ ಕಡೆ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಕೇಳಿದ್ರೆ ಯಾರಿಗೂ ಏನು ಗೊತ್ತೇ ಇರೋಂಗಿಲ್ಲ. ಒಂದು ಯು ಎಮ್ ಎಸ್ ಅಲ್ಲಿ ದುಡ್ಡು ಮಾಡೋಕ್ಕಂತ ಯು ಎಮ್ ಎಸ್ ಮಾಡಿದ್ದಾರೆ, ಇಲ್ಲ ಯು ಎಮ್ ಎಸ್ ಆಗಲಿ ಯೂನಿವರ್ಸಿಟಿ ಆಗಲಿ ಏನು ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲ. ಮತ್ತೆ ಮಾಡಿರೋದು ಎದಕ್ಕೆ? ಆಮೇಲೆ ಯು ಎಮ್ ಎಸ್ ಫೀಸ್ ಪೇಮೆಂಟ್ ಮಾಡಬೇಕಾದ್ರೆ ನೀಟಾಗಿ ವರ್ಕ್ ಆಗುತ್ತಾ? ಅದು ಇಲ್ಲ. ಆಮೇಲೆ ಎಷ್ಟು ಲೇಟ್ ಆಯ್ತಾದ್ರೆ ನಾವೇ ಫೈನ್ ಮಾಡಬೇಕಾಗಿರುತ್ತೆ. ಆಮೇಲೆ ಇವಾಗ ಎಕ್ಸಾಮ್ ನಮ್ದು ಒಂದೇ ಅಲ್ಲ, ನೀ ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿದ್ರು ಲ್ಯಾಬ್ ಫೀಸು ಆದಾಗಲಿ ಏನೋ ತೊಗೊಂಡಿದ್ರೆ ಅದ್ರ ಪ್ರಕಾರ ಏನು ಕೊಡ್ತಾ ಇಲ್ಲ. ಫೀಸ್ ಏನಾಗಿದೆ ಅದ್ರ ರೀಫಂಡ್ ಆಗಲೇಬೇಕು. ಇಲ್ಲಾಂದರೆ ನಾವು ಹುಬ್ಳಿಯಿಂದ ಬಂದಿದ್ದೀವಿ ಸರ್, ನಮಗಲ್ಲಿ ಕಲಿಯಕ್ಕೆ ಏನಿದೆ ಇಲ್ಲಿ ಮಾಡಿದಾರೆ ಅಂತ ಬಂದಿದ್ದೀವಿ. ಇಲ್ಲೊಂದು ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ. ನಾವಾಗೆ ಮಂತ್ಲಿ 5000-6000 ಹಾಕೊಂಡು ಇರ್ತಾ ಇದ್ದೀವಿ, ಇಲ್ಲಿ ಬರ್ತಾ ಇದ್ದೀವಿ. ಆಮೇಲೆ ಯೂನಿವರ್ಸಿಟಿದವರು ಹಾಸ್ಟೆಲ್ ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ ಅಂದರೂ ನಮಗೆ ಸ್ಟೈಫಂಡ್ ಆದರೂ ಪ್ರೊವೈಡ್ ಮಾಡಬೇಕಾಗುತ್ತೆ, ಅದು ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಇದರಿಂದ ನಾವು ಬೇಕಾದ ಸಮಸ್ಯೆ ಮಾಡ್ತಾ ಇದ್ದೀವಿ. ನಮ್ಗೆ ಹಾಸ್ಟೆಲ್ ಆದರೂ ಮೇನ್ ಆಗಿ ಬೇಕು. ನೀವು ಪ್ರತಿನಿತ್ಯ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ಇಲ್ಲಿ? ವಾಶ್ರೂಮ್ ಫೆಸಿಲಿಟಿ ಇಲ್ಲ ಸರ್. ಫಸ್ಟು ಗರ್ಲ್ಸ್ಗೆ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ವಾಶ್ರೂಮ್ ಇದ್ರೂ ನೀರಿಲ್ಲ ನಮಗೆ. ತುಂಬ ಸರಿ ನಾವು ಮೆಟ್ರೋಲ್ ಹೋಗಿದ್ದೀವಿ ಹುಡುಗಿರು, ನಾವು ನೆಕ್ಸ್ಟು ಕುಡಿಯೋಕ್ಕೆ ನೀರಿಲ್ಲ. ನೆಕ್ಸ್ಟು ನಮ್ಮ ಕ್ಲಾಸಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟು 3 hours ಆನೇಕಲ್, ಕೋಲಾರ್, ಚಿಕ್ಕಮಗಳೂರು ಅಲ್ಲಿಂದ ಬರ್ತಾರೆ. ಬಂದು ಇಲ್ಲಿ ಕುತ್ಕೊಂಡ್ರೆ ಕ್ಲಾಸ್ ಮಾಡೋದಿಲ್ಲ. ಕ್ಲಾಸಲ್ಲಿ ಟೀಚರ್ಸ್ ಸರಿ ಇಲ್ಲ. ಲೈಕ್ ಹೆಂಗೆ ಅನ್ನೋದು ಅಂದರೆ ಕ್ಲಾಸಸ್ ಸರಿಯಾಗಿ ಮಾಡೋದಿಲ್ಲ. ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ ನಮಗೆ. ಮತ್ತು ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ. ಮತ್ತು ಒಂದು ಇಂಗ್ಲೀಷಲ್ಲಿ ಮಾಡಿದ್ರೆ ಕನ್ನಡದಲ್ಲಿ ಮಾಡಲ್ಲ, ಕನ್ನಡದಲ್ಲಿ ಮಾಡಿದ್ರೆ ಇಂಗ್ಲೀಷಲ್ಲಿ ಮಾಡಲ್ಲ. ನೆಕ್ಸ್ಟು ನಮಗೆ ಸ್ಯಾನಿಟರಿ ಪ್ಯಾಡ್ಸ್ ಫೆಸಿಲಿಟೀಸ್ ಏನೂ ಇಲ್ಲ. ಮತ್ತು ಏನಾದರೂ ಬಂದು ಕೇಳಿದರೆ ರೆಸ್ಪಾಂಡ್ ಕೊಡಲ್ಲ. ತುಂಬ ಓಡಾಡಿಸ್ತಾರೆ, ತುಂಬ ಓಡಾಡಿಸ್ತಾರೆ. ಪಾಠ ಮಾಡೋದಿಲ್ಲ ಸರ್ ಮೇಯ್ನು. ನಾವು ನಂಬ್ಕೊಂಬಂದಿದ್ದೀವಿ ಯೂನಿವರ್ಸಿಟಿಗೆ, ಏನಾದರೂ ಮಾಡ್ತಾರೆ, ಏನಾದರೂ ಕಲಿಸ್ಕೊಡ್ತಾರೆ ಅಂತ. ಸರಿಯಾಗಿ ಪಾಠ ಮಾಡೋದಿಲ್ಲ ನಮಗೆ. ನಮಗೆ ಅಡ್ಮಿಷನ್ ತೊಗೊಳ್ಬೇಕಾದ್ರೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ, ಪ್ರಾಬ್ಲಮ್ಸ್ ಬಗ್ಗೆ ನಿಮಗೆ ಗೊತ್ತಿರಲಿಲ್ವಾ? ಇದನ್ನೆಲ್ಲ ಅಲ್ಲಿ ಹಾಕೋದಿಲ್ಲ. ಬಿ ಸಿ ಯು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದು, ಇದನ್ನೆಲ್ಲ ಅಲ್ಲಿ ಹೇಳಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಯೂನಿವರ್ಸಿಟಿ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಒಳಗಡೆ ಬಂದಾದ್ಮೇಲೆ ನಿಮಗೆಲ್ಲ ಗೊತ್ತಾಗ್ತಿದೆ. ನಮ್ಮನ್ನ ಯಾರಾದರೂ ಸಜೆಷನ್ ಜೂನಿಯರ್ಸ್ ಕೇಳಿದರೆ ದಯವಿಟ್ಟು ಇಲ್ಲಿ ಸೇರ್ಕೋಬೇಡಿ ಅಂತಲೇ ನಾವು ಹೇಳೋದು. ನಾವು ಕೇಳ್ತಿರೋದು ಏನಂತಂದರೆ, ಇಲ್ಲಿ ವಾಶ್ರೂಮ್ಸ್ ಇಲ್ಲ, ಬಾಯ್ಸ್ಗೆ ವಾಶ್ರೂಮ್ ಇಲ್ಲ. ನಾವು ಬೇರೆ ಡಿಪಾರ್ಟ್ಮೆಂಟ್ ವಾಶ್ರೂಮ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಮುಸ್ಲಿಂ ಹುಡುಗರಿಗೆ ಅಥವಾ ಹುಡುಗಿರಿಗೆ ಏನು ಪ್ರಾಬ್ಲಮ್ ಅಂತಂದರೆ, ಅಲ್ಲಿ ಅವರು ವೆಸ್ಟರ್ನ್ ವಾಶ್ರೂಮ್ ಯೂಸ್ ಮಾಡಲಿಕ್ಕಿಲ್ಲ, ಆಗೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಅದೊಂದು ಪ್ರಾಬ್ಲಮ್ ಇದೆ. ಸೊ ಆ್ಯಸ್ ಎ ಮುಸ್ಲಿಂ ನನಗೆ ಅದು ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ. ಆ್ಯಂಡ್ ಐ ಕೆನಾಟ್ ಶೇರ್ ವಾಶ್ರೂಮ್ ವಿತ್ ಅದರ್ ಫೀಮೇಲ್ಸ್ ಆಲ್ಸೋನು. ಅದು 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 ಹೇಳ್ತಾ ಇದ್ದಾರೆ. ಸೊ ಅದು ತುಂಬ ದೊಡ್ಡ ಪ್ರಾಬ್ಲಮ್ಮು, ಅದು ಆದಷ್ಟು ಬೇಗ ಇದು ಮಾಡಬೇಕು. ದೆನ್ ಊಟ ಮಾಡಲಿಕ್ಕೆ ನಾವು ಇಲ್ಲಿ ಎಲ್ಲೂ ಇದಿಲ್ಲ, ಕ್ಯಾಂಟೀನ್ ಇಲ್ಲ. ನಾವು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಇಲ್ಲ ಅಂದರೆ ಇಂದಿರಾ ಕ್ಯಾಂಟೀನ್ ಹೋಗ್ತಾ ಇದ್ದೀವಿ. ಓಕೆ, ಅದು ಸೆಕೆಂಡ್ ಪ್ರಾಬ್ಲಮ್ಮು. ಮತ್ತು ಇನ್ಫ್ರಾಸ್ಟ್ರಕ್ಚರ್ದು ತುಂಬ ಪ್ರಾಬ್ಲಮ್ಸ್ ಇದೆ. ಸಪೋಸು ನಾವು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾರೆ ಟೀಚರ್ಸು, ಸೌಂಡ್ ಬರ್ತಿರುತ್ತೆ, ಅದು ತುಂಬ ಡಿಲೇ ಆಗ್ತಿದೆ. ದಟ್ ಈಸ್ ವಾಟ್ ಐ ಮೀನ್ ಟು ಸೇ. ಎಲ್ಲ ಎಲ್ಲ ಇದು ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಡಿಲೇ ಆಗ್ತಿದೆ, ಅದೊಂದು ಪ್ರಾಬ್ಲಮ್ಮು. ಸೊ ಆದಷ್ಟು ಬೇಗ ಆದರೆ ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಇದಿಷ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳು ಅಂದರೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ, ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಹಕ್ಕುಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಭಟನೆ ನಡೆಸ್ತಿದ್ರು ಕೂಡ ಯಾವೊಬ್ಬ ಇಲ್ಲಿ ಅಧಿಕಾರಿಯಾಗಲಿ ಅಥವಾ ವಿ ಸಿ ರಿಜಿಸ್ಟ್ರಾರ್ ಯಾರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಕೂಡ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಡಬೇಕು, ಇಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.